ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುವುದು ಖಚಿತ ಅಂತ ಮತ್ತೆ ಭವಿಷ್ಯವನ್ನ ನೋಡ್ತಿದ್ದಾರೆ ವಿಜಯಪುರ ನಗರ ಶಾಸಕರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ರವರು. ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅಂತ ಡೆಡ್ಲೈನ್ ಕೊಡೋದಾಗಿರಬಹುದು, ಬಿಜೆಪಿ ಸರ್ಕಾರ ಮತ್ತೆ ರಚನೆ ಆಗುತ್ತೆ ಅಂತ ಹೇಳೋದಾಗಿರಬಹುದು, ಹೀಗೆ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ. ಇದೀಗ ಪುನಃ ಮತ್ತೆ ಅದೇ ಮಾತನ್ನ ಹೇಳಿದ್ದಾರೆ, ಬಿಜೆಪಿ ಸರ್ಕಾರ ಮತ್ತೆ ರಾಜ್ಯದಲ್ಲಿ ಬರುವುದು ಖಚಿತ ಅಂತ ಹೇಳಿದ್ದಾರೆ. ಬನ್ನಿ ಹಾಕಿದ್ರೆ ಯಾವ ಹುಮ್ಮಸ್ಸಿನಿಂದ ಮಾತನಾಡ್ತಾ ಇದ್ದಾರೆ ಯತ್ನಾಳ್ರವರು ನೋಡೋಣ. ಗಣಪತಿಗೆ ಯಾರು ಕೆಇಬಿಗೆ ಪೊಲೀಸ್ ಸ್ಟೇಷನ್ ಹೋಗಿ ಪರ್ಮಿಷನ್ ತಗೋಬೇಡ, ಮುಂದೆ ನಾವೇ ಬರೋರೋದೀವಿ. ಹಿಂದೂ ಹಬ್ಬಗಳಿಗೆ ಫುಲ್ ಪರ್ಮಿಷನ್, ಫುಲ್ ಪೊಲೀಸ್ ಸೆಕ್ಯೂರಿಟಿ. ಅವ್ರ ಕೆಲಸ ಏನಪ್ಪಾ ಅಂದ್ರೆ ಎಲ್ಲಾ ಮಸೀದಿಗಳು ಸೆಟ್ ಮಾಡೋದು, ಕಲ್ಲಿಟ್ಟಾರೋ ಬಾಂಬ್ ಎಲ್ಲಾ ಲೈನ್ ಕ್ಲಿಯರ್. ನಮ್ಮ ಮಸೀದಿ ಮುಂದೆ ಆಗಬೇಡಿ, ಇವ್ರ ಅಪ್ಪನ್ನ ಪಾಕಿಸ್ತಾನಕ್ಕೆ ಹೋಗ್ರಿ, ಆ ಮಕ್ಕಳಿಗೆ ಕೊಟ್ಟಲ್ಲ ಚಾಮುಂಡಿ ದರ್ಶನ ಹೋಗ್ಲಾಕೀಗ ಹಿಂದೂ ದೇವಸ್ಥಾನ ಆಶೀರ್ವಾದ ಪಡೆದು ಸಾಬರದ ಕೆಲಸ ಮಾಡೋದು. ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳ್ತಾ ಇರುವ ಬಿಜೆಪಿ ನಾಯಕರಿಗೆ ನಾಚಿಕೆ ಆಗಬೇಕು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಿಡಿಕಾರಿದ್ದಾರೆ. ಅವರು ಯಾವ ನೈತಿಕತೆ ಇದೆ ಅಂತ ರಾಜೀನಾಮೆ ಕೇಳ್ತಾರೆ ಅನ್ನೋ ಪ್ರಶ್ನೆ ಸಹ ಅವರು ವಾಪಸ್ ಮಾಡಿದ್ದಾರೆ. ಬನ್ನಿ ಹಾಗಾದರೆ ಸಿಎಂ ಪರವಾಗಿ ಯಾವ ರೀತಿ ಬ್ಯಾಟಿಂಗ್ ಮಾಡಿದ್ದಾರೆ, ಜೊತೆಗೆ ಬಿಜೆಪಿಗರ ವಿರುದ್ಧ ಯಾವ ರೀತಿ ಗುಡುಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋದನ್ನು ನೋಡೋಣ. ಕಾನೂನಿನ ಪ್ರಕ್ರಿಯೆ FIR ದಾಖಲಾಗಿದೆ, ನಾವು ತನಿಖೆನ ಎದುರಿಸ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್. ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಾವು ಕಾನೂನಿನ ಪ್ರಕಾರ ಏನು ತನಿಖೆ ಆಗುತ್ತೋ ಅದನ್ನು ಎದುರಿಸ್ತೀವಿ. ಬಿಜೆಪಿ ಅದಕ್ಕೆ ನಾಚಿಕೆ ಆಗುತ್ತೆ, ಒತ್ತಡ ಮಾಡ್ತಾ ಇದ್ದಾರೆ ಅಂದರೆ ಮೊದಲು ಅವರು ಕುಮಾರಸ್ವಾಮಿ ಅವರ ರಾಜೀನಾಮೆಗೆ ಒತ್ತಡ ಮಾಡಿದರು, ಅದಾದ ಮೇಲೆ ಅವರು ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು, ನರೇಂದ್ರ ಮೋದಿಜಿ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು. ಯಾಕಂತಂದರೆ ಸುಪ್ರೀಂ ಕೋರ್ಟು ಇದು ಇಲೆಕ್ಟ್ರಾಲ್ ಬಾಂಡು 6,000 ಕೋಟಿ ಹಗರಣೆ ಏನಾಯಿತು, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಈ ಒಂದು ದೇಶದ ವಿತ್ತ ಸಚಿವರಾದಂಥ ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ FIR ಫೈಲ್ ಮಾಡಬೇಕು ಅಂತ ಏನು ಆದೇಶವನ್ನು ಮಾಡಿತ್ತು ಮೊದಲು ಅದನ್ನು ಪಾಲಿಸಲಿ. ಆ ಒಂದು ವಿಚಾರದಲ್ಲಿ ಮೊದಲು ನಿರ್ಮಲಾ ಸೀತಾರಾಮನ್ ಅವರ ಒಂದು ರಾಜೀನಾಮೆಯನ್ನು ಕೇಳಲಿ, ಅದೇ ರೀತಿ ಕುಮಾರಸ್ವಾಮಿ ಅವರ ರಾಜೀನಾಮೆಯನ್ನು ತಗೊಳ್ಳಿ, ನಂತರ ನಮ್ಮ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡಿ. ಭಾಳ ಸಂತೋಷ, ಅವರು ಹೋರಾಟ ಮುಂದುವರಿಸಲಿ ಅಂತ ನಾನು ಬಯಸ್ತೇನೆ. ಕಲಬುರಗಿಯ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನ ನಡೆಸ್ತಾರೆ. ಸಭೆಯನ್ನ ನಡೆಸಿ ಆ ಒಂದು ಪರಿಸರ ಆವರಣದಲ್ಲಿ ಅಥವಾ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸುವಂತಹ ಸಭೆಯನ್ನ ಏರ್ಪಾಡು ಮಾಡಿದ್ದಾರೆ. ಈ ಮೂಲಕ ಜನರಿಗೆ ಯಾವೆಲ್ಲ ಸಮಸ್ಯೆಗಳಿದ್ದಾವೆ, ಅದನ್ನ ಯಾವ ಇಲಾಖೆ ವತಿಯಿಂದ ಬಗೆಹರಿಸೋದಕ್ಕೆ ಸಾಧ್ಯ ಅನ್ನೋದನ್ನ ಕೂಲಂಕಷವಾಗಿ ಯೋಚನೆ ಮಾಡಿ ಪರಿಹಾರ ಕೊಡುವಂತಹ ಪ್ರಯತ್ನ ಪಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಆ ಸಭೆ, ಯಾವ ರೀತಿ ಜನ ಸೇರಿದ್ರು ಅನ್ನೋದನ್ನ ನೋಡೋಣ. ಧನ್ಯವಾದ ಹೇಳ್ತೀವಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಸಭೆಯಲ್ಲಿ ನೀವು ಅಭಿಪ್ರಾಯ ಪಡಿಸಿರ್ತೀರಿ, ಅದು ಪಾಸಿಟಿವ್ ಇರಬಹುದು, ನೆಗೆಟಿವ್ ಇರಬಹುದು. ಬಹಳ ಮಂದಿ ಇಲ್ಲಿ ಕೊಡಿ ಅಂತಲೂ ಹೇಳಿದ್ದಾರೆ, ಬಹಳ ಮಂದಿ ಇಲ್ಲಿ ಬೇಡ ಅಂತಲೂ ಹೇಳಿದ್ದಾರೆ. ಎರಡನ್ನೂ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನಾವು ಸ್ಟೇಟ್ ಸಮಿತಿಯವರಿಗೆ ನಾವು ಕಲಿಸ್ತೀವಿ. ಇಲ್ಲಿ ಯಾವುದು ರೀತಿ ಅನುಮತಿ ನೀಡೋದು ನಿರ್ಣಯ ನಮ್ಮ ಹಂತದಲ್ಲಿ ಆಗೋದಿಲ್ಲ. ಸಾರ್ವಜನಿಕರಿಂದ ಏನು ಅವ್ರ ಅಭಿಪ್ರಾಯ ಇದೆ ನಾವು ಸಂಗ್ರಹಣೆ ಮಾಡಿ ಕಲಿಸೋದು ಒಂದು
ಪ್ರಾಸೆಸ್ ಇರೋದು, ಇದು ಪ್ರೊಸೀಜರ್ ಇರೋದು ಹೀಗೆ. ಭಾಳಷ್ಟು ಮಂದಿ ಫ್ಯೂ ಪಾಯಿಂಟ್ಸ್ ರೇಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಂದು, ಭಾಳಷ್ಟು ಮಂದಿ ಹೇಳಿದ್ದಾರೆ ಇದು ಪ್ರಾಸೆಸ್ ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು, ಅದು ನಮ್ಮ ಹಂತದಲ್ಲಿ ಇರೋದಿಲ್ಲ. ಈ ಒಂದು ಸಭೆ ಮುಖಾಂತರ ನಾವು ನಮ್ಮ ನಡವಳಿಕೆಯಲ್ಲಿ ಹಾಕಿ ಸರ್ಕಾರ ಗಮನಕ್ಕೆ ತರ್ತೀವಿ. ಸಿಂಪ್ಲಿಫಿಕೇಶನ್ ಆಫ್ ದ ಪ್ರಾಸೆಸ್ ಬಗ್ಗೆ ಏನು ನೀವು ಕೇಳಿದ್ದೀರಾ, ಅದು ಒಂದು. ಎರಡನೇದು, ಭಾಳಷ್ಟು ಮಂದಿ ಇಲ್ಲಿ ಕಾರ್ಮಿಕರ ಬಗ್ಗೆ ಅವ್ರ ಕಲ್ಕಳಿಯಿಂದ ಮಾತಾಡಿದ್ದಾರೆ. ಅವ್ರದ್ದು ಕಲ್ಕಳಿ ನಾವು ಸ್ವಾಗತಿಸುತ್ತೇನೆ, ನನಗೇನು ಅದೇ ಕಲ್ಕಳಿ ಇದೆ. ಕಾರ್ಮಿಕರದ್ದು ಸೇಫ್ಟಿ ಆಗಲಿ, ಪ್ರೊಟೆಕ್ಷನ್ ಆಗಲಿ, ಅವ್ರ ಮೆಷರ್ಸ್ ಪ್ರಕಾರನೇ ನಡೆಸಬೇಕು ಅಂತ ಆ ಕಂಡೀಷನ್ ಸಹ ನಾವು ನಡವಳಿಯಲ್ಲಿ ಹಾಕ್ತೀವಿ. ಅದಲ್ಲದೆ ಜಿಲ್ಲಾಧಿಕಾರಿಯಾಗಿ ನಾವು ಇಲ್ಲಿ ನಡೀತಾ ಇರೋದು ಚಿಂಚೋಳಿ ತಾಲೂಕು ಮಾತ್ರ ಇಲ್ಲವೇ, ಇಡೀ ಜಿಲ್ಲೆಯಲ್ಲಿ ನಡೀತಾ ಇರೋದು. ಎಲ್ಲ ಕಡೆ ನಮ್ಮ ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರ್ ಮತ್ತು ಅವ್ರ ತಂಡ ಹೋಗಿ ಪರಿಶೀಲಿಸಿ ಅವ್ರಿಗೆ ಏನು ಹೆಲ್ತ್ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ, ಏನು ಇನ್ಶೂರೆನ್ಸ್ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ, ಎಂಪ್ಲಾಯಿ ಬೆನಿಫಿಟ್ಸ್ ಏನೇನು ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಇನ್ಸ್ಪೆಕ್ಷನ್ ಮಾಡಿಸಿ ವರದಿ ಕೊಡಿ ಅಂತ ಒಂದು ಇವತ್ತು ಮೀಟಿಂಗ್ ಎಲ್ಲ ಆದ ನಂತರ ನಾಳೆನೆ ಆ ಕಾರ್ಯ ಮಾಡಿಸ್ತೀವಿ ಅಂತ ತಮ್ಮೆಲ್ಲರಿಗೆ ಒಂದು ಮಾತು ಕೊಡ್ತೀನಿ. ಅದಲ್ಲದೆ ಭಾಳಷ್ಟು ಮಂದಿ ಇಲ್ಲಿ ವನ್ಯಜೀವಿ ಬಗ್ಗೆ ಹೇಳಿದ್ದಾರೆ ಮತ್ತು ಪ್ರಾಣಿಗಳದು ಬಗ್ಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಸಹ ನಾವು ಡಿ ಎಫ್ ಅವ್ರ ಜೊತೆ ಮಾತನಾಡಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ. ತಾವೆಲ್ಲ ಭಾಳಷ್ಟು ಮಂದಿ ಇಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ವಿ, ಎಷ್ಟು ರಾಶಿ ರಾಶಿ ಕಾಣ್ತಾ ಇದೆ ಅಂತ. ಅದ್ರ ಬಗ್ಗೆನೂ ಈಗಾಗಲೇ ಜೆ ಡಿ ಇಂಡಸ್ಟ್ರೀಸ್ ಮತ್ತು ಡಿ ಡಿ ಇಂಡಸ್ಟ್ರೀಸ್ ಜೊತೆ ಮಾತನಾಡಿದ್ದೀನಿ. ಯಾವ ಎಷ್ಟು ಮಟ್ಟಿಗೆ ನಾವು ಸಿಮೆಂಟ್ ಕಂಪ್ನಿಗೆ ಕಲಿಸ್ಬೋದು, ಯಾವ ಮಟ್ಟಿಗೆ ಕ್ರಷರ್ಗಳಿಗೆ ಕಲಿಸ್ಬೋದು, ಯಾವ ರೀತಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬಹುದು ಮತ್ತು ಪರಿಸರಕ್ಕೆ ಯಾವ ರೀತಿ ಹಾನಿ ಆಗಲಾರದ ರೀತಿ ನೋಡ್ಕೊಳ್ಳೋದು ಒಂದು ಪ್ರಯತ್ನ ಡೆಫಿನೆಟ್ಲಿ ನಾವು ಕಡ್ಡಾಯವಾಗಿ ಮಾಡೇ ಮಾಡ್ತೀನಿ ಅಂತ ತಮ್ಮೆಲ್ಲರಿಗೆ ಮಾತು ಕೊಡ್ತೀನಿ. ಆದರೂ ತಾವು ಬಹಳ ಒಂದು ಸುಗಮ ರೀತಿಯಲ್ಲಿ ಈ ಒಂದು ಸಭೆ ನಡೆಸ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿರೋರಿಗೆ ಎಲ್ಲರಿಗೆ ಧನ್ಯವಾದ. ಮಿರಿಯಾನ್ ಗ್ರಾಮದಲ್ಲಿ ತಾವೆಲ್ಲ ಬಹಳಷ್ಟು ಮಂದಿ ನನಗೆ ಬರ್ಡೇ ವಿಶಸ್ನು ಹೇಳಿದ್ದೀರಿ, ಅವ್ರ ಮೂಲಕ ತಮ್ಮೆಲ್ಲರಿಗೆ ಧನ್ಯವಾದ. ಆದರೂ ಇವತ್ತಿನ ಏನು ಸಭೆ ಇದೆ ಇರೋದು ಈ ಒಂದು ಎರಡು ಕ್ವಾರಿ ಸಂಬಂಧಪಟ್ಟ. ಡೆಫಿನೆಟ್ಲಿ ತಮ್ಮ ಎಲ್ಲರದ್ದು ಅಭಿಪ್ರಾಯ ಏನಿದೆ ಸರ್ಕಾರ ಗಮನಕ್ಕೆ ತರೋದು ನಮ್ಮದು ಜವಾಬ್ದಾರಿ ಇದೆ. ಕಾನೂನು ನಿಮ್ಮ ಮೇಲೆ ಎಷ್ಟಿದೆ ಅಷ್ಟೇ ನನ್ನ ಮೇಲೇನೂ ಅಪ್ಲೈ ಆಗುತ್ತೆ, ಹಾಗಾಗಿ ಕಾನೂನಾತ್ಮಕವಾಗಿ ನಡೆಸ್ಕೋಬೇಕು ಅಂತ ಅವರ ಎಸ್ಪೆಷಲಿ ಎರಡು ಲೈಸೆನ್ಸ್ ಹೋಲ್ಡರ್ಸ್ ಯಾರು ಅರ್ಜಿ ಹಾಕಿದ್ದಾರೆ ಅವ್ರ ಕಡೆಯೂ ನಾವು ಒಂದು ನಿರ್ದೇಶನವನ್ನು ಹೇಳ್ತಾ ಈ ಒಂದು ಸಭೆಗೆ ಮುಕ್ತಾಯ ಅಂತ ನಂಬಿ. ಸಭೆಯಲ್ಲಿ ಶಾಂತತೆಯನ್ನು ಕಾಪಾಡಿದ್ದಕ್ಕಾಗಿ ಮಂಡಳಿ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಶ್ರೀರಾಮುಲು ಕೂಡ ಪಟ್ಟು ಹಿಡಿದಿದ್ದಾರೆ. ಬಿಜೆಪಿಯ ನಾಯಕರಾಗಿರುವಂತಹ ಶ್ರೀರಾಮುಲು ಅವರು ಕೂಡ ಆಗ್ರಹ ಪಡಿಸಿದ್ದಾರೆ. ತನಿಖೆಯನ್ನು ಎದುರಿಸಬೇಕಾಯಿತು ಅಂತ ಅಂದರೆ ಮುಖ್ಯಮಂತ್ರಿಗಳು ಮೊದಲು ರಾಜೀನಾಮೆಯನ್ನು ಕೊಡಲಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಬಿಜೆಪಿಗರು ಪ್ರತಿಯೊಬ್ಬ ನಾಯಕರು ಕೂಡ ಇದೇ ಆಗ್ರಹ ಪಡಿಸ್ತಾ ಇದ್ದಾರೆ. ಮೊದಲು ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಶ್ರೀರಾಮುಲು ತಮ್ಮದೇ ಆದ ಶೈಲಿಯಲ್ಲಿ ಯಾವ ರೀತಿ ರಾಜೀನಾಮೆಯನ್ನು ಕೇಳ್ತಾರೆ ಅನ್ನೋದನ್ನು ನೋಡೋಣ. ನನಗೇನು ಸಂಬಂಧ ಇಲ್ಲ ಅನ್ನೋಂಥ ಮಾತುಗಳು ಈ ಭಾಗದಲ್ಲಿ ಒಬ್ಬ ನಾಯಕರೇ ಮಾತಾಡ್ತಾರೆ. ಈ ಭಾಗದಲ್ಲಿರುವಂಥ ಜನರು ಅವ್ರಿಗೆ ಸ್ಪಂದನೆ ಯಾವ ರೀತಿ ಇರ್ತಾರೆ, ಅವ್ರನ್ನ ಈ ಭಾಗದಲ್ಲಿರುವಂಥ ಜನರಿಗೆ ಯಾವ ರೀತಿ ಆಗ್ಬೋದು ಅನ್ನೋಂಥ ವಿಚಾರವನ್ನು ಕೂಡ ನಾನು ಉಲ್ಲೇಖ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಭಾಗದಲ್ಲಿ ದೊಡ್ಡ ಹೋರಾಟವನ್ನು ಇಟ್ಕೊಂಡಿದ್ದಾರೆ. ಆಲ್ರೆಡಿ ಹೋರಾಟಗಾರರೆಲ್ಲ ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಎಲ್ಲ ವಿಚಾರಗಳಲ್ಲಿ ನಮ್ಗೆ ಅನ್ಯಾಯ ಆಗ್ತಿದೆ ಅನ್ನೋ ಮಾತು ಕೂಡ ಅವ್ರು ಹೇಳಿರೋ ಕಾರಣ ಅವ್ರಿಗೆ ಕೇವಲ ಸರ್ಕಾರ ಬಂದು 2 ವರ್ಷದ ನಂತರ ಅವ್ರ ಕುರ್ಜನ್ನು ಉಳಿಸ್ಕೊಳ್ಳೋಂಥ ಕೆಲಸ ಮಾಡ್ತಾ ಇರೋದ್ರಿಂದ ಯಾರಿಗೂ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ಯಾರು ಕೂಡ ಯೋಚನೆಯನ್ನು ಮಾಡ್ತಾ ಇಲ್ಲ, ಅವೆಲ್ಲಗಳು ಕಣ್ಮರೆಯಾಗಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ಒಂದು ಉದಾಹರಣೆಯಾಗಿ ನಮ್ಮ ಭಾಗದಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಅವ್ಯವಹಾರ, ಯಾಕಂದರೆ ಈ ಭಾಗದಲ್ಲಿ ಪರಿಶಿಷ್ಟ ವರ್ಗಗಳ ಜನರು ಹತ್ತತ್ರ 187 ಕೋಟಿ ರೂಪಾಯಿ ಇವತ್ತು ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಇರ್ತಾರೆ. ಇವತ್ತು ಕೇವಲ ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಈ ಹಣ ಉಪಯೋಗ ಆಗಿದೆ ಅಂತೇಳಿ ನಾನು ಹೇಳುವಂಥ ಮಾತು, ಕೇವಲ ಮೊನ್ನೆ ಅವರು ಬಳ್ಳಾರಿ ಜಿಲ್ಲೆ ಸಂಸದರು ಹೇಳ್ತಾ ಇದ್ದಾರೆ ರಾಮುಲವರು ಇವತ್ತು ಏನೇನು ಮಾಡಿದ್ದಾರೆ ಅನ್ನೋಂಥ ವಿಚಾರದ ಬಗ್ಗೆ ನಾನು ಹೇಳಿಲ್ಲ. ಅಲ್ಲಿ ಇನ್ವೆಸ್ಟಿಗೇಷನ್ ಎಲ್ಲ ಒಂದು ಕಡೆ ಸಿ ಬಿ ಐ ಇದು ಎಸ್ ಇಡಿ ಇನ್ವೆಸ್ಟಿಗೇಷನ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇನ್ವೆಸ್ಟಿಗೇಷನ್ದಲ್ಲಿ ಎಲ್ಲೋ 21 ಕೋಟಿ ರೂಪಾಯಿ ಹಣ ಇಲ್ಲಿ ಚುನಾವಣೆಯಲ್ಲಿ ಬಳಕೆ ಆಗಿದೆ. ಆ ಚುನಾವಣೆಯಲ್ಲಿ ಬಳಕೆ ಆದಂಥ ವಿಚಾರವನ್ನು ನೋಡಿದಂಥ ಟೈಮಲ್ಲಿ ಅವರು ಆ ಹಣ ಎಲ್ಲೆಲ್ಲಿ ಬಳಕೆ ಮಾಡಿದ್ದಾರೆ, ಯಾವ ಯಾವ ಬೂತ್ ಎಷ್ಟೆಷ್ಟು ಕಳಿಸಿದ್ದಾರೆ, ಯಾವ ಯಾವ ತಾಲೂಕಿಗೆ ಎಷ್ಟೆಷ್ಟು ಕಳಿಸಿದ್ದಾರೆ, ಅವರು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ನಮ್ಮ ನಾಗೇಂದ್ರ ಅವರು ಬಿ ಎ ವಿಜಯಕುಮಾರ್ ಅವರನ್ನು ಬರೆದಿಟ್ಕೊಂಡಿದ್ದಾರೆ, ಅವ್ರಿಗೆ ಸ್ಲಿಪ್ ಸಿಕ್ಕಿರೋ ಕಾರಣ ಆ ಚಾರ್ಜ್ಶೀಟಲ್ಲಿ ಕೂಡ ಫೈಲ್ ಮಾಡಿದ್ದಾರೆ. ನಾನು ಹೇಳಿದಂಥ ಮಾತುಗಳೇನಲ್ಲ, ಆದರೆ 21 ಕೋಟಿ ರೂಪಾಯಿ ಹಣ ಇವತ್ತು ಲೋಕಸಭೆ ಚುನಾವಣೆಗೆ ಬಳಕೆ ಮಾಡಿದಂತೆ
ಅದ್ರ ಬಗ್ಗೆ ನೀವೇನು ಚಕಾರ ಇರ್ತಾ ಇಲ್ಲ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಅದಕ್ಕೂ